ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ಬೆಳಗಾವಿ ಜಿಲ್ಲೆಯ ಗೋಕಾಕ್ ನಗರದ ಮತ್ತೊಂದು ಆಕರ್ಷಣೀಯ ಸ್ಥಳವಾದ ಗೊಡಚಿನಮಲ್ಕಿ ಜಲಪಾತದ ಬಗ್ಗೆ ತಿಳಿಯೋಣ, ಬನ್ನಿ. ಈ ಹಿಂದಿನ ವಿಡಿಯೋದಲ್ಲಿ ಗೋಕಾಕ್ ಜಲಪಾತವನ್ನು ನೋಡಿದಿರಿ. ಅಲ್ಲಿಂದ ಪಶ್ಚಾಪುರ ಮಾರ್ಗವಾಗಿ ಸುಮಾರು 10 ಕಿಲೋಮೀಟರ್ ಸಾಗಿದರೆ ಗೊಡಚಿನಮಲ್ಕಿ ಎಂಬ ಪುಟ್ಟ ಗ್ರಾಮ ಸಿಗುವುದು. ಅಲ್ಲಿಂದ 2 ಕಿಲೋಮೀಟರ್ ಮುಂದೆ ಸಾಗಿದರೆ ಈ ಒಂದು ರಮಣೀಯ ಗೊಡಚಿನಮಲ್ಕಿ ಜಲಪಾತ ಕಾಣಸಿಗುವುದು. ಜೂನ್ನಿಂದ ಅಕ್ಟೋಬರ್ವರೆಗೆ ಈ ಸ್ಥಳಕ್ಕೆ ಭೇಟಿ ನೀಡಲು ಸೂಕ್ತವಾದ ಸಮಯವಾಗಿದ್ದು, ಮಳೆಗಾಲದ ವರ್ಷಧಾರೆಯಲ್ಲಿ ಈ ಜಲಪಾತದ ರೌದ್ರ ರಮಣೀಯ ದೃಶ್ಯವು ಪ್ರವಾಸಿಗರನ್ನು ಒಂದು ಕ್ಷಣ ಮೂಕವಿಸ್ಮಿತರನ್ನಾಗಿಸುತ್ತದೆ. ಗಟಪ್ರಭಾ ನದಿಯ ಉಪನದಿಯಾದ ಮಾರ್ಕಂಡೇಯ ನದಿಯ ಹರಿವಿನಿಂದ ಉಂಟಾದ ಈ ಜಲಪಾತವನ್ನು ಮಾರ್ಕಂಡೇಯ ಜಲಪಾತ ಎಂದು ಸಹ ಕರೆಯಲಾಗುತ್ತದೆ. ಈ ಜಲಪಾತದ ಒಂದು ವಿಶೇಷತೆ ಎಂದರೆ, ಜಲಪಾತವು ಎತ್ತರಕ್ಕಿಂತ ಹೆಚ್ಚು ಅಗಲವಾಗಿದ್ದು ವಿಸ್ತಾರವಾದ ಬಂಡೆಗಲ್ಲುಗಳ ಮೇಲೆ ಹಂತ ಹಂತವಾಗಿ ಹರಿಯುತ್ತದೆ. ವಿಶಾಲವಾದ ಬಂಡೆಗಲ್ಲುಗಳ ಮೇಲೆ ವಯ್ಯಾರವಾಗಿ ಹರಿದು ಬರುವ ಈ ಜಲಧಾರೆಯು ನಿಸರ್ಗ ದೇವತೆಯು ಶ್ವೇತವರ್ಣದ ಸೀರೆಯನ್ನುಟ್ಟು ಕಂಗೊಳಿಸುವಂತೆ ಭಾಸವಾಗುತ್ತದೆ. ಈ ಒಂದು ಜಲಪಾತದ ಅದ್ಭುತ ಸೌಂದರ್ಯವನ್ನು ಎಷ್ಟು ವರ್ಣಿಸಿದರೂ ಸಾಲದು. ವೀಕ್ಷಕರೇ, ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ.